वेलकम बैक उलिदिरुव प्रमुख सुद्दियन्न नोड दावणगेरेयल्लि मळे अब्बर एनो कडिमे आगिदे आदरे इष्टु दिन सुरिद मळेयिंद आगिरुवंत अवांतर मात्र कडिमे आग्ता इल्ल देवर बेळकेरे जाम तुंबि तुळुक्ता इरोदरिंद किन्नूरिनिंद भारी प्रमाणद बेळे हानियागिदे सावीरक्कू हेच्चु एकरे भत्तद बेळे नाशवागिद्दु हलवेडे निंतल्ले ಭತ್ತದ ತೆನೆ ಮೊಳಕೆ ಹೊರಡಿದೆ ಸಾಲಸೋಲ ಮಾಡಿ ಬೆಳೆ ಬೆಳೆದ ರೈತರು ದಿಕ್ಕು ಕಾಣದೆ ಪರದಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಇಬ್ಬರು ಯುವತಿಯರು ಕೊಚ್ಚಿಕೊಂಡು ಹೋಗಿದ್ದಾರೆ ನೀರಿಗೆ ಇಳಿದಿದ್ದ ವೇಳೆ ನೀರಿನ ರಭಸ ಹೆಚ್ಚಾಗಿದ್ದರಿಂದ ಅವಘಡ ಸಂಭವಿಸಿದೆ ನಾಪತ್ತೆಯಾಗಿರುವಂತ ಇಬ್ಬರು ಯುವತಿಯರ ಪತ್ತೆಗೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಅಮೃತೂರು ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯ ದೊಡ್ಡ ಅರಸಿನಕೆರೆ ಗ್ರಾಮದಲ್ಲಿ ಏರ್ಪಡಿಸಲಾಗಿದ್ದ ರಾಜ್ಯ ಮಟ್ಟದ ಕಬ್ಬಡಿ ಪಂದ್ಯಾವಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂಡ ತೊಡೆ ತಟ್ಟಿದ್ದಾರೆ ಹೊನಲು ಬೆಳಕಿನ ಕಬ್ಬಡಿ ಪಂದ್ಯಾವಳಿಗೆ ಚಾಲನೆ ನೀಡಿದ ನಿಖಿಲ್ ಕುಮಾರಸ್ವಾಮಿ ಕಬ್ಬಡಿ ಅಖಾಡಕ್ಕಿಳಿದು ಎಲ್ಲರನ್ನೂ ರಂಜಿಸಿದರು ಬೆಂಗಳೂರಿನ ಎಲ್ಲ ಕಡೆ ದಿವಂಗತ ಪುನೀತ್ ರಾಜ್‌ಕುಮಾರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಬಹುತೇಕ ಏರಿಯಾಗಳಲ್ಲಿ ಅಪ್ಪುಗೆ ನುಡಿ ನಮನ ಸಲ್ಲಿಸಲಾಯಿತು ಅಪ್ಪು ಸ್ಮರಣಾರ್ಥವಾಗಿ ಕುರುಬರಹಳ್ಳಿಯ ಚಾಲುಕ್ಯ ಡಾಕ್ಟರ್ ರಾಜ್‌ಕುಮಾರ್ ಟ್ರಸ್ಟ್ ವತಿಯಿಂದ ಅಪ್ಪು ಅಚ್ಚುಮೆಚ್ಚಿನ ದಮ್ ಚಿಕನ್ ಬಿರಿಯಾನಿಯನ್ನು ನೂರಾರು ಅಭಿಮಾನಿಗಳಿಗೆ ವಿತರಿಸಲಾಯಿತು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವತಿಯಿಂದ ಪುನೀತ್ ರಾಜ್‌ಕುಮಾರ್ ಹೆಸರಲ್ಲಿ ಅಪ್ಪು ಅಮರ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಅಪ್ಪು ನೃತ್ಯ ಅಭಿನಯ ಗಾಯನ ಎಲ್ಲದರಲ್ಲೂ ಪ್ರತಿಭಾವಂತರಾಗಿದ್ದರು ಅಪ್ಪು ಬಾಲಕಲಾವಿದ ಆಗಿದ್ರಲ್ಲ ಅಲ್ಲಿಂದ ಇಲ್ಲಿ ತನಕ ಅವರ ಚಲನಚಿತ್ರದ ಆಯುಧ ದೃಶ್ಯಗಳನ್ನು ವೇದಿಕೆ ಮೇಲೆ ತೆರೆದಿಡಲಾಯಿತು ಇನ್ನು ಲೇಸರ್ ಶೋ ಮೂಲಕ ಪುನೀತ್ ಫೋಟೋ ಕೂಡ ಪ್ರದರ್ಶಿಸಲಾಯಿತು ಹೃದಯದ ಮಡಿಲು ಕೊಚ್ಚಿ ಹೋಗಿದೆ ಏಕಪ್ಪ ನಿನಗೆ ಹಠ ವೆಲ್ಕಮ್ ಬ್ಯಾಕ್ ಉಳಿದಿರುವಂತ ಪ್ರಮುಖ ಸುದ್ದಿಯನ್ನ ನೋಡಿ ತ್ರಿಪುರಾದ ಮುನ್ಸಿಪಲ್ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಭೇರಿ ಬಾರಿಸಿದೆ 334 ವಾರ್ಡ್ಗಳಿಗೆ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ ಬಿಜೆಪಿ 239 ರಲ್ಲಿ ಗೆದ್ದಿದ್ರೆ ಟಿಎಂಸಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ತ್ರಿಪುರಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಕೋಲ್ಕತ್ತಾದಲ್ಲೂ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇಂದಿನಿಂದ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಮೂರು ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳುವ ವಿಧೇಯಕಗಳು ಹಾಗೂ ದೇಶದಲ್ಲಿ ಇತ್ತೀಚೆಗೆ ವ್ಯಾಪಕವಾಗಿ ಚರ್ಚೆ ಆಗ್ತಿರುವಂತ ಕ್ರಿಪ್ಟೋ ಕರೆನ್ಸಿ ಕುರಿತಾದ ಮಸೂದೆ ಸೇರಿದಂತೆ ಒಟ್ಟು 26 ಹೊಸ ಮಸೂದೆಗಳನ್ನು ಸಂಸತ್ನಲ್ಲಿ ಕೇಂದ್ರ ಸರ್ಕಾರ ಮಂಡಿಸಲಿದೆ ಈ ವೇಳೆ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದು ಬೆಲೆ ಏರಿಕೆ ಸೇರಿದಂತೆ ಹಲವು ವಿಷಯಗಳನ್ನು ಮುಂದಿಟ್ಟುಕೊಂಡು ವಾಗ್ದಾಳಿಯನ್ನು ನಡೆಸಲಿವೆ ಇನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಹಿನ್ನೆಲೆಯಲ್ಲಿ ನಡೆದಂತ ಎನ್ಡಿಎ ಸಭೆಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ರದ್ದುಪಡಿಸುವಂತೆ ರಾಷ್ಟ್ರೀಯ ಪೀಪಲ್ಸ್ ಪಾರ್ಟಿ ಮುಖಂಡರಾದ ಅಗತಾ ಸಂಗ್ಮಾ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಸಭೆ ಬಳಿಕ ಮಾತನಾಡಿದ ಅಗತಾ ಸಂಗ್ಮಾ ಜನರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ಕೃಷಿ ಕಾನೂನುಗಳನ್ನು ರದ್ದುಪಡಿಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಈಶಾನ್ಯ ವಲಯದ ಜನರ ಭಾವನೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಿಎಎ ರದ್ದುಪಡಿಸಬೇಕು ಅಂತ ಸರ್ಕಾರದ ಬಳಿ ಮನವಿ ಮಾಡಿರುವುದಾಗಿ ಹೇಳಿದ್ದಾರೆ ಕಾನ್ಪುರ ಟೆಸ್ಟ್ನಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಮೇಲುಗೈಯನ್ನು ಸಾಧಿಸಿದೆ ಶ್ರೇಯಸ್ ಅಯ್ಯರ್ ಮತ್ತು ವೃದ್ಧಿಮಾನ್ ಸಹ ಅದ್ಭುತ ಬ್ಯಾಟಿಂಗ್ ನೆರವಿನಿಂದ ಟೀಂ ಇಂಡಿಯಾ ಎರಡನೇ ಇನ್ನಿಂಗ್ಸ್ನಲ್ಲಿ 234 ರನ್ ಗಳಿಸುವ ಮೂಲಕ 284 ರನ್ಗಳ ಗುರಿಯನ್ನು ಕೊಟ್ಟಿದೆ ಈ ಟಾರ್ಗೆಟ್ ಅನ್ನು ಬೆನ್ನತ್ತಿರುವಂತ ನ್ಯೂಜಿಲೆಂಡ್ಗೆ ಆರಂಭಿಕ ಆಘಾತ ಎದುರಾಗಿದೆ ಕೇವಲ 4 ರನ್ ಗಳಿಸುವಷ್ಟರಲ್ಲೇ ಕಿವೀಸ್ ಪಡೆ ಮೊದಲ ವಿಕೆಟ್ ಪತನವಾಗಿದೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು